ಮ್ಯಾಚ್ ಆದ ನಂತರ ಬಾಬರ್ ಅಜಮ್ ಅವರು ವಿರಾಟ್ ಮತ್ತು ರೋಹಿತ್ ಅವರ ಬಗ್ಗೆ ಮಾತಾಡಿದ್ದಾರೆ. ಯಾಕೆ ಮಾತಾಡಿದ್ದಾರೆ, ಎಲ್ಲ ತರಹದ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಮತ್ತೆ ಕಂಟಿನ್ಯೂ ಆಗುತ್ತೆ. ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಪಾಕಿಸ್ತಾನ್ ವಿರುದ್ಧ ಆರ್ಭಟವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಕೊಲಂಬೋದಲ್ಲಿ ಇವತ್ತು ವೆದರ್ ರಿಪೋರ್ಟ್ ಹೇಗಿದೆ, ಮಳೆ ಬರುತ್ತಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಬರಬಹುದು. ನಿನ್ನೆ ಧಾರಾಕಾರವಾಗಿ ಮಳೆ ಬಂತು, ಅದಕ್ಕೆ ಮ್ಯಾಚ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇವತ್ತಿಗೆ 3 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ವಿರಾಟ್ ಮತ್ತು KL ರಾಹುಲ್ ಅವರು ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾರೆ. ನಿನ್ನೆ ಪಂದ್ಯ ಮುಕ್ತಾಯವಾದ ನಂತರ ಏನು ಹೇಳಿದ್ದಾರೆ ಬಾಬರ್ ಅಜಮ್ ಅವರು ನೋಡೋದಾದರೆ, ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾದ ತಂಡ. ರೋಹಿತ್ ಶರ್ಮಾ ಮತ್ತು ಗಿಲ್ ಅವರು ನಮ್ಮ ವಿರುದ್ಧ ಆರ್ಭಟವನ್ನು ಮಾಡಿದ್ದಾರೆ, ಆದರೆ ನಾವಿಬ್ಬರನ್ನು ಕೂಡ ಔಟ್ ಮಾಡಿದ್ದೀರಿ. ಇದೀಗ 24.1 ಓವರು ಕಂಪ್ಲೀಟ್ ಆಗಿದೆ. ನಾಳೆ ನಾವು ಪಂದ್ಯವನ್ನು ಆಡೋದಕ್ಕೆ ಬರ್ತೀರಿ, ಸೂಪರಾಗಿ ಪಂದ್ಯವನ್ನು ಆಡ್ತೀರಿ, ವಿರಾಟ್ ಕೊಹ್ಲಿ ಅವರನ್ನು ಬೇಗನೆ ನಾವು ಔಟ್ ಮಾಡ್ತೀರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ KL ರಾಹುಲ್ ಮತ್ತು ಸೂಪರ್ ಆದಂಥ ಪ್ಲೇಯರ್ಸ್ಗಳು ಇನ್ನೂ ಕೂಡ ಇದ್ದಾರೆ. ಲಾಸ್ಟ್ ಟೈಮು ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ ಅಬ್ಬರಿಸಿದ್ರು, ನಾವು ಕೂಡ ಅಬ್ಬರಿಸ್ತೀರಿ, ಆದರೆ ಮಳೆ ಬಿಡಬೇಕಾಗುತ್ತೆ. September 11 ಕೂಡ ಮಳೆ ಬಂದರೆ ನಮಗೆ ತುಂಬ ಕಷ್ಟವಾಗುತ್ತೆ ಈ ಒಂದು ಸೀರೀಸ್ನಲ್ಲಿ ಅಂತ ಹೇಳಿದ್ದಾರೆ ನಮ್ಮ ಬಾಬರ್ ಅಜಮ್ ಅವರು. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲ್ನ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ.